फ्रेंड्स इवत जुलाई 4 इवत स्वामी विवेकानंद पुण्यस्मरण रेवत अंत महान साधक बर और फोटो नोड़ी एंत व्यक्ति मोटिवेट को इन और ध्वनि एंत गम्मत्तित्तंद्र निम्गे बेकिद्र नान आमेले टेलीग्राम ग्रूपिगे हाक्तीन रि और वयसोळगेन स्पीच माडिद्दैति वीडियो अदन्न हाक्तीनि केळ्रि मई रोमांचनगोळ्तैत्रि अंत महान साधकर आत्मक शांति सिगलि अंत हेळ्ता अदरंतने इवत्तु मेरी क्यूरी अंत हेळि निमगे गोत्तिरबहुदु विज्ञानी साइंटिस्ट अवरदु कूड इवत्तु पुण्यस्मरणे ऐत्रि ಅವರು ರಸಾಯನಶಾಸ್ತ್ರದೊಳಗೆ ಒಂದು ನೊಬೆಲ್ ಪ್ರೈಸ್ ತೊಗೊಂಡಾರ ರೀ ಆಮೇಲೆ ಭೌತಶಾಸ್ತ್ರದೊಳಗೆ ಒಂದು ನೊಬೆಲ್ ಪ್ರೈಸ್ ತೊಗೊಂಡ್ರ ಅವ್ರ ಹಸ್ಬೆಂಡನ್ನು ಕೂಡ ಭೌತಶಾಸ್ತ್ರದೊಳಗೆ ಅವ್ರಿಗೂ ಒಂದು ನೊಬೆಲ್ ಪ್ರೈಸ್ ಸಿಕ್ಕೈತಿ ಅವ್ರ ಮಗಳಿಗೂ ಕೂಡ ಜೂಲಿಯೆಟ್ ಕ್ಯೂರಿ ಆಕೆಗೂ ಸಹಿತ ಅವ್ರಿಗೂ ಕೂಡ ರಸಾಯನಶಾಸ್ತ್ರದೊಳಗೆ ನೊಬೆಲ್ ಪ್ರೈಸ್ ಸಿಕ್ಕೈತಿ ಇವರು ಅತಿ ಹೆಚ್ಚು ನೊಬೆಲ್ ಪ್ರೈಸ್ ಪಡೆದಂತಹ ಕುಟುಂಬ ಅನ್ನುವಂತಹ ಹೆಗ್ಗಳಿಕೆ ಈಗ ಒಂದು ಕ್ಯೂರಿ ಕುಟುಂಬ ಪಾತ್ರ ಆಗೈತಿ ಅಂತ ಹೇಳ್ತಾ ಅವ್ರ ಆತ್ಮಕುಶ್ ಕೂಡ ಶಾಂತಿ ಸಿಗಲಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಟಾಪಿಕ್ ಸಂಖ್ಯೆಗಳ ಮೇಲೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತೈತ್ರಿ ಈ ಸಂಖ್ಯೆಗಳು ಅದಕ್ಕೆ ರೀ ನಿಮ್ಗೆ ಗೊತ್ತಿರ್ಬೋದು ಹೈಸ್ಕೂಲ್ ಒಳಗೆ ಈ ಪಾಠದ ಹೆಸರು ಏನಿಟ್ಟಾರಂದ್ರೆ ಸಂಖ್ಯೆಗಳೊಂದಿಗೆ ಆಟ ಅಂತಿಟ್ಟಾರ್ರಿ ಸಂಖ್ಯೆಗಳ ಜೊತೆಗೆ ನೀವು ಹೆಂಗೆ ಆಟ ಆಡ್ತೀರಿ ನೋಡು ಹಂಗೆ ನೀವು ಪರ್ಫೆಕ್ಟ್ ಆದರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ನೀವು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆ 3127 ಘಾತ 173 ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ ಯಾವುದಪ್ಪ 1, 7, 3, 9 ಬಿಡಿ ನಾವು ನೋಡ್ರಿ ಈಗ 3127 ಘಾತ 173 ನಮಗೆ ಬರೀ ಬಿಡಿ ಸ್ಥಾನ ಅಷ್ಟೇ ಬೇಕಾಗೈತ್ರಿ ಅಲ್ಲ ಸೊ ನಾವು ಬಿಡಿ ಸ್ಥಾನದ ಬಗ್ಗೆ ಅಷ್ಟೇ ಕನ್ಸಿಡ್ರೇಷನ್ ತೊಗೊಂಡು ನೋಡ್ರಿ 7 ಘಾತ 173 ಹೌದಾ ಇದನ್ನು ಸರಳ ಮಾಡ್ಕೋಬೇಕು ರೀ ಬಿಡಿ ಸ್ಥಾನದೊಳಗೆ ನಮ್ಗೆ ಅಂಕಿ ಯಾವ್ದು ಬರ್ತೈತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ನಾವು 7, 7, 49 ರೀ ಹೌದಾ 49 ಅಂದ್ಕೊಳ್ಳೇನೆ ಬಿಡಿ ಸ್ಥಾನದಾಗ ಅಲ್ಲಿ 9 ಬಂತು 7, 7, 49 ಅಂದ್ಕೊಳ್ಳೇನೆ ಬಿಡಿ ಸ್ಥಾನದಾಗ 9 ಬಂತು ಸೊ 9, 9, 81 ಅಂದರೆ ಬಿಡಿ ಸ್ಥಾನದಾಗ 1 ಬರ್ತೈತಿ ಅಲ್ಲ ಹಂಗಂದ್ರೆ 7 ಘಾತ 7 ಘಾತ 7 ಸಾರಿ 7 ಗುಂಡ್ಲೆ 7 ಗುಂಡ್ಲೆ 7 ಅಂತಂದ್ರೆ 7, 7, 49 ಸೊ ಹಂಗಂದ್ರೆ ಬಿಡಿ ಸ್ಥಾನದಾಗ ಇಲ್ಲಿ 1 ಬರ್ತೈತಿ 7 ಘಾತ 4 ಅಂದ್ರೆ ಬಿಡಿ ಸ್ಥಾನದಾಗ ನಮ್ಗೆ 1 ಬರ್ತೈತಿ ಸೊ ಇದನ್ನು ನೋಡಿರಿ 173 ಭಾಗಿಸ್ರಿ ಅದನ್ನು 4 ಒಂದ್ಲೆ 4, 4 ಲೆ 16, 4, 3 ಲೆ 12 1 ಉಳಿತೈತೆ ರೀ ಹೌದಾ ಹಂಗಂದ್ರೆ 7 ಘಾತ 4 ಅದ್ರ ಘಾತ 43 ರೀ ಇನ್ನೂ ಎಷ್ಟು ಉಳಿತೈತೆ ನಮ್ಗೆ 7, 1 ಉಳಿತೈತೆ ಹೌದಲ್ರಿ ಇನ್ನೂ 1 ಉಳಿತೈತೆ ಇಲ್ಲಿ 42 ಬರ್ತೈತೆ ಆನ್ಸರು ಹೌದಾ ಸೊ 172 ಆಗ್ತೈತೆ ಅದು 1 ಉಳಿತೈತೆ ರೀ 43 4 ರೀ 172 ಆಗ್ತೈತಿ ಸೊ ಇನ್ನೊಂದು ಅಂತಂದ್ರೆ ನಮ್ಗೆ 173 ಆಗ್ತೈತಿ 7 ಘಾತ 4 ಅಂದರೆ ಬಿಡಿಸ್ತಂದ್ರೆ 1 ಬರ್ತೈತಿ 1 ಘಾತ 43 × 7 1 ಘಾತ 43 ಅಂತಂದ್ರೆ 1 ರೀ 1 × 7 ಅಂದರೆ 7 ಹಂಗಂದ್ರೆ ಬಿಡಿಸ್ತಂದ್ರೊಳಗೆ ನಮ್ಗೆ ಎಷ್ಟು ಬರ್ತೈತೆ ರೀ 7 ಬರ್ತೈತಿ ಪ್ರಶ್ನೆ 4 ಘಾತ 11 7 ಘಾತ 5 11 ಘಾತ 2 ಅವಿಭಾಜ್ಯ ಅಪವರ್ತನಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಾರ ಅವುಗಳ ನಡ್ಬರಕ್ಕೆ ಗುಣಾಕಾರ ಆಪರೇಷನ್ ನಡೆದೈತ್ರಿ ಸೊ ಇವುಗಳ ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂತ ಕೇಳ್ಯಾರ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ 7 ಅವಿಭಾಜ್ಯ ಸಂಖ್ಯೆ 11 ಅವಿಭಾಜ್ಯ ಸಂಖ್ಯೆ ಆದರೆ 4 ಅಲ್ಲರಿ ಅವಿಭಾಜ್ಯ ಸಂಖ್ಯೆ 4 ಅವಿಭಾಜ್ಯ ಸಂಖ್ಯೆ 4 ಅವಿಭಾಜ್ಯ ಅಪವರ್ತನಗಳು ಏನ್ರಿ 2 × 2 ಅದ್ರ ಘಾತ 11 7 ಘಾತ 5 11 ಘಾತ 2 ಹೌದಾ ಹ್ಞೂ 2 ಘಾತ 5 ತೋರಿ 2 ಘಾತ 11 2 ಘಾತ 11 ಅಂದರೆ ಈ 11 ಇವು ಬ್ರಾಕೆಟ್ನೊಳಗಿರುವಂಥ 2 ಮತ್ತು 2 ಎರಡಕ್ಕೂ ಸಂಬಂಧ ಇರ್ತೈತೆ ರೀ ಸೊ 7 ಘಾತ 5 11 ಘಾತ 2 ಅಪವರ್ತನಗಳು ಅಂತಂದ ತಕ್ಷಣ ನೀವು ಘಾತ ಸೂಚಿಗಳನ್ನ ಕೂಡಿಸ್ಬಿಡ್ರಿ 11 + 11 + 5 + 2 11 11 22 22 5 27 27 2 29 ಹಂಗಂದ್ರೆ ಆನ್ಸರ್ ಎಷ್ಟು ರೀ 29 ಓಕೆ ಇನ್ನು 3ನೇ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ ಇದು
ಒಂದು ಮೈನಸ್ ಒಂದು ಭಾಗಲೆ ಮೂರು ಇಂಟು ಬ್ರಾಕೆಟ್, ಒಂದು ಮೈನಸ್ ಒಂದು ಭಾಗಲೆ ನಾಲ್ಕು ಇಂಟು ಬ್ರಾಕೆಟ್, ಒಂದು ಮೈನಸ್ ಒಂದು ಭಾಗಲೆ ಐದು, ಹಿಂಗೆ ಕಂಟಿನ್ಯೂ ಆಗ್ತೈತೆ ರೀ. ಒಂದು ಮೈನಸ್ ಒಂದು ಭಾಗಲೆ ಎನ್, ಇದ್ರದ್ದು ಬೆಲೆ ಏನು ಅಂತ ಕೇಳ್ಯಾರ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿರಿ. ಒಂದು ಮೈನಸ್ ಒಂದು ಭಾಗಲೆ ಮೂರು ಅಂತಂದರೆ ಮೂರು ಎಲ್ ಸಿ ಎಮ್ ತಕೋರಿ. ಸೊ ಇಲ್ಲೇನೂ ಇರಲಿಲ್ಲ ಅಂದ್ರೆ ಒಂದು ಇರ್ತೈತಿ, ಒಂದು ಮೂರಲೆ ಮೂರು, ಮೂರು ಒಂದಲೇ ಮೂರು, ಹಂಗಂದ್ರೆ ಮೂರು ಮೈನಸ್ ಬಂತು, ಹೌದಾ. ಇನ್ನು ನೆಕ್ಸ್ಟ್ ನಾಲ್ಕು ರೀ, ಎಲ್ ಸಿ ಎಮ್ ನಾಲ್ಕು ತಕೋರಿ ನೋಡಿ. ಒಂದು ಮೈನಸ್ ಒಂದು ಭಾಗಲೆ ನಾಲ್ಕು ಅಂದ್ರೆ ನಾಲ್ಕು ಎಲ್ ಸಿ ಎಮ್ ಬರ್ತೈತಿ, ಒಂದು ನಾಲ್ಕಲೇ ರೀ, ನಾಲ್ಕರಾಗ ಒಂದು ಹೋದ್ರೆ ಮೂರು. ನೆಕ್ಸ್ಟ್ ಇಲ್ಲಿ ಬರ್ರಿ, ಒಂದು ಮತ್ತು ಐದರದ್ದು ಎಲ್ ಸಿ ಎಮ್ ಐದು ಆಗ್ತೈತಿ. ಒಂದು ಐದಲೇ ನೋಡ್ರಿ, ಒಂದು ಐದಲೇ ಹಂಗ್ರೆ ಐದು ಬರ್ತೈತೆ, ಐದರಾಗ ಒಂದು ಹೋದ್ರೆ ನಾಲ್ಕು, ಹಿಂಗೆ ಕಂಟಿನ್ಯೂ ಆಗ್ತೈತಿ, ಹೌದಾ. ಹಿಂಗೆ ಕಂಟಿನ್ಯೂ ಆತಂದ್ರೆ ಇಲ್ಲಿ ಲಾಸ್ಟ್ ಏನು ಬರ್ತೈತೆ ರೀ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ ಇಲ್ಲಿ, ಹೌದಾ. ಇಲ್ಲಿ ಒನ್ ಮೈನಸ್ ಒನ್ ಬೈ ಎನ್ ಅಂತಂದರೆ ಇಲ್ಲಿ ನೋಡಿರಿ, ಇಲ್ಲಿ ಏನು ಕ್ಯಾನ್ಸಲ್ ಆಗ್ತದೆ ನೋಡಿರಿ, ಮೂರರೊಳಗೆ ಒಂದು ಹೋದ್ರೆ ಎರಡು ರೀ, ಇದು ಎರಡು ಭಾಗಲೆ ಮೂರು, ಇದೇ ರೀತಿ ಮೂರು ಭಾಗಲೆ ನಾಲ್ಕು, ನಾಲ್ಕು ಭಾಗಲೆ ಐದು, ಕಂಟಿನ್ಯೂ ಮಾಡಿದರೆ ಒನ್ ಮೈನಸ್ ಒನ್ ಬೈ ಎನ್ ರೀ, ಹೌದಾ. ಇಲ್ಲೇ ಈ ಮೂರು ಕ್ಯಾನ್ಸಲ್, ಇಲ್ಲಿ ಈ ನಾಲ್ಕು ನೀ ನಾಲ್ಕು, ಹಂಗೆ ಕಂಟಿನ್ಯೂ ಕ್ಯಾನ್ಸಲ್ ಹಾಕೋತ ಹೋಗ್ತಾವೆ. ಲಾಸ್ಟಿಗೆ ಏನು ಉಳಿತೈತೆ ರೀ ನೋಡಿರಿ, ಇಲ್ಲಿ ಎಲ್ ಸಿ ಎಮ್ ತೆಗಿರ್ತದೆ ಎನ್, ಎನ್ ಮೈನಸ್ ಒನ್, ಇದನ್ನು ಎನ್ ಮೈನಸ್ ಒನ್, ಇಲ್ಲೂ ಎನ್ ಮೈನಸ್ ಒನ್ ಬಂದಿರ್ತೈತೆ ರೀ ಹಿಂದಿನ ಸಂಖ್ಯೆ, ಹೌದಾ. ಈ ಎನ್ ಮೈನಸ್ ಒನ್ ಈ ಎನ್ ಮೈನಸ್ ಒನ್ ಕ್ಯಾನ್ಸಲ್ ಆಗ್ತೈತಿ, ಇಲ್ಲಿ ಎರಡು ಉಳಿತೈತಿ, ಇಲ್ಲಿ ಕೊನೆಗೆ ಎನ್ ಉಳಿತೈತೆ. ಹಂಗಂದ್ರೆ ಆನ್ಸರ್ ಎಷ್ಟು ಬರ್ತೈತೆ ರೀ, ಎರಡು ಭಾಗಲೇ ಎನ್ ಬರ್ತೈತಿ. ಅರ್ಥ ಆತ ಅನ್ಕೊತೀನಿ. ಇಲ್ಲಿ ನೋಡಿರಿ, ಇಲ್ಲಿ ತಿಳಿಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿರಿ, ಇನ್ನೊಂದ್ಸಲ ಗಮನ ಹರಿಸ್ರಿ. ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದು ಇರ್ತೈತೆ ರೀ. ಸೊ ಎಲ್ ಸಿ ಎಮ್ ಎಷ್ಟು ಬರ್ತೈತಿ, ಎನ್ ಬರ್ತೈತಿ, ಒಂದು ಎನ್ಲೇ ರೀ, ಎನ್ ಮೈನಸ್ ಒನ್ ಬಂತು. ಈಗ ಹೆಂಗೆ ಇಲ್ಲಿ ನಾಲ್ಕು ನಾಲ್ಕು ಕಡ್ತಾ ಹೊಡೆದಿವಿ ನೋಡಿರಿ, ಮೂರು ಮೂರು ಕಡ್ತಾ ಹೊಡೆದಿವಿ ನೋಡಿರಿ, ಹಂಗೆ ಎನ್ ಮೈನಸ್ ಒನ್ ಇದ್ರ ಹಿಂದಿಲ್ದದ ಎಲ್ ಸಿ ಎಮ್ ಏನು ಬಂದಿರ್ತೈತಿ, ಇಲ್ಲಿ ಛೇದೊಳಗೆ ಎನ್ ಮೈನಸ್ ಒನ್ ಬಂದಿರ್ತೈತಿ, ಹೌದಿಲ್ಲ. ಇಲ್ಲಿ ನೋಡಿರಿ, ಐದು ನಾಲ್ಕು ಮೂರು, ಒಂದೊಂದು ಕಡಿಮೆ ಆಗಿವಿಲ್ಲ ರೀ, ಹಂಗೆ ಎನ್ನದ್ದು ಹಿಂದಿಲ್ದ ಪದ ಎನ್ ಮೈನಸ್ ಒನ್ ಬಂದಿರ್ತೈತಿ ರೀ. ಇಲ್ಲಿ ಇದು ಕ್ಯಾನ್ಸಲ್ ಆಗಿಬಿಡ್ತೈತಿ, ಇಲ್ಲಿ ಲಾಸ್ಟಿಗೆ ಎನ್ ಉಳಿತೈತಿ, ಇಲ್ಲಿ ಫಸ್ಟಿಗೆ ಎರಡು ಉಳಿದಿರ್ತೈತಿ, ಹೌದಾ. ಅದೇ ಏನಾಗ್ತೈತಿ ರೀ ಆನ್ಸರ್, ಎರಡು ಭಾಗಲೇ ಎನ್. ಓಕೆ, ಇಂಥ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಸ್ವಲ್ಪ ಕೇಳೋದು ಹೆಚ್ಚು ರೀ. ನಾವು ಅದನ್ನು ನೋಡಿಬಿಟ್ಟು ಗಾಬಾಗಿ ಏನು ಬಿಡಪ್ಪ ಏನಾಯಿತೋ ಏನೋ ಆನ್ಸರ್ ಅಂತೇಳಿ ಯಾವುದೋ ಒಂದು ಹಾಕಿ ಬಂದುಬಿಡ್ತೀವಿ. ಸ್ವಲ್ಪ ನಾವು ಥಿಂಕ್ ಮಾಡಿದರೆ ಬರ್ತಾ ಇರ್ತೈತೆ ರೀ ಆನ್ಸರ್. ನಾಲ್ಕನೇದು ನೋಡಿರಿ, ಇದು ಅದೇ ರೀತಿ ಐತಿ. ಎರಡು ಮೈನಸ್ ಒಂದು ಭಾಗಲೆ ಮೂರು ಇಂಟು ಬ್ರಾಕೆಟ್, ಎರಡು ಮೈನಸ್ ಮೂರು ಭಾಗಲೆ ಐದು, ಎರಡು ಮೈನಸ್ ಐದು ಭಾಗಲೆ ಏಳು, ಹಂಗೆ ಕಂಟಿನ್ಯೂ ಆಗಿ ಎರಡು ಮೈನಸ್ ಒಂಬೈನೂರ ತೊಂಬತ್ತೇಳು ಭಾಗಲೆ ಒಂಬೈನೂರ ತೊಂಬತ್ತೊಂಬತ್ತೈತೆ ರೀ. ಇದ್ರದ್ದು ಬೆಲೆ ಏನು ಅಂತ ಕೇಳೋಣ. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ, ನಿಮಗೆ ನೋಡಿರಿ ತಿಳಿಸ್ತೀನಿ, ಹೌದಾ. ಎರಡು ಮೈನಸ್ ಮೂರು ಭಾಗಲೆ ಐದು, ಎರಡು ಮೈನಸ್ ಐದು ಭಾಗಲೆ ಏಳು, ಕಂಟಿನ್ಯೂ ಆಗ್ತೈತಿ ಎರಡು ಮೈನಸ್ ಒಂಬೈನೂರ ತೊಂಬತ್ತೇಳು ಭಾಗಲೆ ಒಂಬೈನೂರ ತೊಂಬತ್ತೊಂಬತ್ತು. ಸಿಂಪ್ಲಿಫೈ ಮಾಡಿರಿ, ಏನು ಮೂರು ಮತ್ತು ಒಂದರ ಎಲ್ ಸಿ ಎಮ್ ಮೂರು, ಒಂದು ಮೂರಲೆ ಮೂರು, ಎರಡಲೆ ಆರು, ಆರಾಗ ಒಂದು ಹೋದ್ರಿ ರೀ ಐದು ಗುಣಲೆ. ಇಲ್ಲಿ ಎಲ್ ಸಿ ಎಮ್ ಏನು ರೀ, ಐದು, ಒಂದು ಐದಲೆ ಐದು, ಐದು ಎರಡಲೆ ಹತ್ತು, ಹತ್ತರಾಗ ಮೂರು ಹೋದ್ರೆ ಏಳು, ಕರೆಕ್ಟ್ ಆತ್ರಿ. ನೆಕ್ಸ್ಟ್ ಮತ್ತು ಇಲ್ಲೇನು ಎಲ್ ಸಿ ಎಮ್ ಏಳು ಬಂತು, ಒಂದು ಏಳೆ ಏಳು ಎಳೆ ಹದಿನಾಲ್ಕು, ಹದಿನಾಲ್ಕರಾಗ ಐದು ಹೋದ್ರಿ ರೀ ಒಂಬತ್ತು, ಹಂಗೆ ಕಂಟಿನ್ಯೂ ಬರ್ರಿ. ಒಂಬೈನೂರ ತೊಂಬತ್ತೊಂಬತ್ತು ಎಲ್ ಸಿ ಎಮ್, ಒಂದು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ, ಒಂಬೈನೂರ ತೊಂಬತ್ತೊಂಬತ್ತೆರಡಲೇ ರೀ, ಒಂಬತ್ತೆರಡಲೆ ಹದಿನೆಂಟು. ಹಿಂಗೆ ಮಾಡ್ಬೇಕು ರೀ, ನೀವು ಇದನ್ನೆಲ್ಲ ಬರ್ಕೊಂಡು ಕುಂತ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತೈತಿ, ಹಿಂಗೆ ಮಾಡೋಕೆ ಪ್ರಾಕ್ಟೀಸ್ ಮಾಡಿರಿ. ಇದನ್ನೆಲ್ಲ ಬರ್ಕೊಂಡು ಮತ್ತು ಇನ್ನೊಂದು ಸ್ಟೆಪ್ ಮಾಡಿದರೆ ನಿಮಗೆ ಟೈಮ್ ವೇಸ್ಟ್ ಆಗ್ತಿರ್ತೈತೆ. ಆಬ್ಜೆಕ್ಟಿವ್ ಟೈಪ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಹೆಚ್ಚಿರ್ತೈತಿ. ಸೊ ಇಲ್ಲಿ ಹಿಂಗೆ ಸಿಂಪ್ಲಿಫೈ ಮಾಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೋರಿ. ಒಂಬತ್ತೆರಡಲೆ ಹದಿನೆಂಟು, ಹಾಂ ಕೈಲ ಒಂಬತ್ತೆರಡು ಹದಿನೆಂಟು ಒಂದು ಹತ್ತೊಂಬತ್ತು, ಕೈಲ ಬಂತು ಒಂದು ಒಂಬತ್ತೆರಡು ಹದಿನೆಂಟು ಒಂದು ಹತ್ತೊಂಬತ್ತು. ಸೊ ಹತ್ತೊಂಬತ್ತುನೂರ ತೊಂಬತ್ತೆಂಟು ಬಂತು. ಇದರೊಳಗೆ ಎಷ್ಟು ಮೈನಸ್ ಮಾಡ್ಬೇಕು ರೀ, ಒಂಬೈನೂರ ತೊಂಬತ್ತೇಳು ಮೈನಸ್ ಮಾಡಿರಿ, ಒಂಬೈನೂರ ತೊಂಬತ್ತೇಳು, ಹೌದಾ. ಎಂಟೊಳಗೆ ಏಳಿದ್ರೆ ಒಂದು, ಸೊನ್ನೆ ಸೊನ್ನೆ ಸೊನ್ನೆ, ಹಂಗಂದ್ರೆ ಒಂದು ಸಾವಿರದ ಒಂದು ಬಂತು. ಹೌದ್ರಿ, ನೋಡಿರಿ ಕಟ್ ತೊಗೊಂಡು ನೋಡಿರಿ, ಈ ಐದು ಕ್ಯಾನ್ಸಲ್, ಈ ಐದು ಕ್ಯಾನ್ಸಲ್, ಈ ಏಳು ಕ್ಯಾನ್ಸಲ್, ಈ ಏಳು ಕ್ಯಾನ್ಸಲ್, ಹಂಗೆ ಕ್ಯಾನ್ಸಲ್ ಹಾಕೋತ ಹೋಗ್ತಾವೆ ರೀ. ಕ್ಯಾನ್ಸಲ್ ಆಗಿದ್ದು ಒಂಬೈನೂರ ತೊಂಬತ್ತೊಂಬತ್ತು ಐತಲ್ಲ, ಇಲ್ಲಿ ಬಂದಿರ್ತೈತೆ ರೀ. ಸೊ ಆ ಒಂಬೈನೂರ ತೊಂಬತ್ತೊಂಬತ್ತು ಈ ಒಂಬೈನೂರ ತೊಂಬತ್ತೊಂಬತ್ತು ಕ್ಯಾನ್ಸಲ್ ಆಗ್ತೈತಿ. ಹಂಗಂದ್ರೆ ಉಳಿಯೋದೇನು ರೀ, ಇಲ್ಲಿ ಕೆಳಗೆ ಮೂರು ಉಳಿದೈತಿ, ಇಲ್ಲಿ ಮೇಲೆ ಒಂದು ಸಾವಿರದ ಒಂದು ಉಳಿದೈತೆ. ಆನ್ಸರ್ ಇದೇ ರೀ, ಒಂದು ಸಾವಿರದ ಒಂದು ಭಾಗಲೇ
ಮೂರು ನೋಡ್ರಿ ಆಪ್ಷನ್ ಎಷ್ಟನೇದೈತಿ ಸಿ ಆಪ್ಷನ್ ಐತಿ ನೋಡ್ರಿ. ಓಕೆ ಐದನೇ ಪ್ರಾಬ್ಲಮ್ ನಾಲ್ಕರ ಘಾತ ನೋಡ್ರಿ ದಶಮಾಂಶದಾಗ ಐತಿಲ್ಲೆ ನಾಲ್ಕರ ಘಾತ ಜೀರೋ ಪಾಯಿಂಟ್ ಎರಡು ಐದು ಪ್ಲಸ್ ಅರವತ್ತ್ನಾಲ್ಕರ ಘಾತ ಜೀರೋ ಪಾಯಿಂಟ್ ಎರಡು ಐದು ಇದ್ರ ಬೆಲೆ ಏನು ಅಂತ ಕೇಳಾರೆ ಇಲ್ಲಿ ನಾಲ್ಕು ಕೊಟ್ಟಾರ ಇಲ್ಲ ಅರವತ್ತ್ನಾಲ್ಕು ಕೊಟ್ಟಾರ ನಾವು ಒಂದು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದರೆ ನಮಗೆ ಬೆಲೆ ಏನು ಅಂತ ಕೇಳಾರ ಆಪ್ಷನ್ಸ್ ಒಳಗೆ ನಾಲ್ಕು ಆರು ಎಂಟು ಅರವತ್ತ್ನಾಲ್ಕು ಸ್ವಲ್ಪ ಆಪ್ಷನ್ಸ್ ಕಡೆನೂ ಲಕ್ಷ ಕೊಟ್ಟರೆ ಅಂದರೆ ನೀವು ಏನಾದರೂ ನಿಮ್ಗೆ ಇಲ್ಲಿ ಯೋಚನೆ ಬರುವಂಥ ಚಾನ್ಸಸ್ ಇರ್ತವೆ. ಸೊ ಹಂಗಂದ್ರೆ ಇದು ಅರವತ್ತ್ನಾಲ್ಕು ಅಂದ ತಕ್ಷಣ ನಾಲ್ಕರ ಘಾತದೊಳಗನೆ ಇಟ್ಕೊಂಡ್ಬಿಡೋಣ್ರಿ ಅದನ್ನು. ಹಾಂ ಅರವತ್ತ್ನಾಲ್ಕನ್ನು ನಾಲ್ಕರಲ್ಲೇ ನೋಡ್ರಿ ಫೋರ್ತನ ಗೊಳಸ್ರಿ ನಾಲ್ಕು ಒಂದಲೇ ನಾಲ್ಕು ರೀ ಎರಡು ಉಳಿತು ಇಪ್ಪತ್ತ್ನಾಲ್ಕು ಆಯಿತು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಸೊ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಒಂದೇ ನಾಲ್ಕು ಹಂಗಂದ್ರೆ ನಾಲ್ಕರ ಘಾತ ಮೂರನ್ರಿ. ಹಾಂ ನಾಲ್ಕರ ಘಾತ ಪಾಯಿಂಟ್ ಎರಡು ಐದು ಪ್ಲಸ್ ನಾಲ್ಕರ ಘಾತ ಮೂರು ಅದ್ರ ಘಾತ ರೀ ಪಾಯಿಂಟ್ ಝೀರೋ ಟೂ ಫೈವ್ ಒಂದು ಸ್ವಲ್ಪ ರೀ ಇಲ್ಲಿ ಇಂಟು ಆಗಬೇಕಾ ಇದು ಪ್ಲಸ್ ಆಗಂಗಿಲ್ಲ ಇಂಟು ಆಗ್ತೈತಿ. ಇಂಟು ಗುಣಾಕಾರ ಚಿಹ್ನೆ ಐತ್ರಿ ಅಲ್ಲಿ ನಾಲ್ಕರ ಘಾತ ಝೀರೋ ಪಾಯಿಂಟ್ ಎರಡು ಐದು ಗುಣಲೆ ನಾಲ್ಕರ ಘಾತ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ರೀ ಹಂಗಾದ್ರೆ ಪಾಯಿಂಟ್ ಸೆವೆನ್ ಫೈವ್ ಆಯ್ತು ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಕೊಡ್ಸಿರಿ ಎಷ್ಟು ರೀ ಒಂದು ನೋಡ್ರಿಲ್ಲಿ ದಶಮಾಂಶ ಕೆಳಗೆ ದಶಮಾಂಶ ಬರಬೇಕು ಕೂಡಿಸು ಹೊತ್ತಿನಾಗ. ಹ್ಞೂ ಅದು ರೂಲ್ಸ್ ರೀ ಬಿಂದು ಕೆಳಗೆ ಬಿಂದು ಬಂದ ಮೇಲೆ ನಾವು ಕೂಡಿಸ್ಬೇಕು ಐದಕ್ಕೆ ಐದು ಕೂಡಿಸಿದ್ರೆ ಹತ್ತು ಕೈಲ ಬಂತು ಒಂದು ಏಳು ಎರಡು ಒಂಬತ್ತು ಒಂದು ಹತ್ತು ಸೊನ್ನೆ ಕೈಲ ಬಂತು ಒಂದು ಸೊ ಒಂದು ಬಿಂದು ಬಿಂದು ಹಚ್ಚಬೇಕು ಹಂಗಂದ್ರೆ ಎಷ್ಟು ಬಂತು ರೀ ಒಂದು ನಾಲ್ಕರ ಘಾತ ಒಂದು ಅಂದರೆ ಆನ್ಸರ್ ನಾಲ್ಕು ಹೇಳಿತ್ತು ನಾಲ್ಕು ಆಪ್ಷನ್ ಒಂದು. ಓಕೆ ಇದು ನಿಮ್ಗೆ ಗೊತ್ತಿರಬೇಕು ಆಧಾರ ಸಂಖ್ಯೆಗಳು ಸಮ ಇದ್ದಾಗ ಘಾತ ಸೂಚಿಗಳನ್ನು ನಾವೇನು ಮಾಡ್ತೀವಿ ಕೂಡಿಸ್ತೀವಿ ರೂಲ್ಸ್ ಐತ್ರಿ ಘಾತಾಂಕಗಳ ನಿಯಮದೊಳಗೆ ರೂಲ್ಸ್ ಐತದೆ ಮೊದಲನೇ ನಿಯಮ ಐತ್ರಿ ಏದರ ಘಾತ ಎಮ್ ಇಂಟು ಏದರ ಘಾತ ಎನ್ ಇದ್ದಾಗ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ನಾವೇನು ಮಾಡ್ತೀವಿ ರೀ ಕೂಡಿಸ್ತೇವೆ ಯಾವಾಗ ಅವು ಎರಡರ ನಡುವೆ ಗುಣಾಕಾರ ಇದ್ದಾಗ ನಾವೇನು ಮಾಡ್ತೀವಿ ಕೂಡಿಸ್ತೀವಿ. ಓಕೆ ನೆಕ್ಸ್ಟ್ ಆರನೇ ಪ್ರಾಬ್ಲಮ್ ಒಂದು ಸ್ಕ್ವೇರ್ ಎರಡು ಸ್ಕ್ವೇರ್ ಪ್ಲಸ್ ಐತಿ ನಡ್ಬೇಕು ಒಂದು ಸ್ಕ್ವೇರ್ ಪ್ಲಸ್ ಎರಡು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ಪ್ಲಸ್ ಹತ್ತು ಹಂಗೆ ಕಂಟಿನ್ಯೂ ಮಾಡಿ ಹತ್ತು ಸ್ಕ್ವೇರ್ ಇದ್ರ ಬೆಲೆ ಮುನ್ನೂರ ಎಂಬತ್ತೈದು ಕೊಟ್ಟಾನ ಆದರೆ ಎರಡು ಸ್ಕ್ವೇರ್ ಪ್ಲಸ್ ನಾಲ್ಕು ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಹಂಗೆ ಕಂಟಿನ್ಯೂ ಆಗಿ ಇಪ್ಪತ್ತು ಸ್ಕ್ವೇರ್ ಇದ್ರದ್ದು ಬೆಲೆ ಎಷ್ಟು ಅಂತ ಕೇಳಾನ ಇಲ್ಲೇ ಎಲ್ಲ ನ್ಯಾಚುರಲ್ ನಂಬರ್ಸನ್ನ ಸ್ಕ್ವೇರ್ ಕೊಟ್ಬಿಟ್ಟಾನ್ರಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಕೊಟ್ಟು ಅದ್ರದ್ದು ಉತ್ತರ ಕೊಟ್ಟಾನ ಮುನ್ನೂರ ಎಂಬತ್ತೈದು ಅಂತೇಳಿ ಇಲ್ಲೇನು ಮಾಡ್ಯಾನ ಸ್ವಾಭಾವಿಕ ಸಂಖ್ಯೆಗಳದ್ದು ಬೆಲೆ ಕೊಟ್ಟಾನ್ರಿ ಕೊಟ್ಟು ಏನು ಮಾಡ್ಯಾನ ಸರಿ ಅದ್ರದ್ದು ಬೆಲೆ ಕಂಡುಹಿಡೀರಿ ಅಂತ ಹೇಳ್ಯಾನ ಆಪ್ಷನ್ ಏನು ಕೊಟ್ಟಾನ ಏಳ್ನೂರ ನಲ್ವತ್ತು ಹದಿನೈದು ನೂರ ನಲ್ವತ್ತು ಹನ್ನೊಂದು ನೂರ ಐವತ್ತೈದು ಮುನ್ನೂರ ಎಂಬತ್ತೈದರ ವರ್ಗ. ಹ್ಞೂ ನೋಡ್ರಿ ಹಂಗಂದ್ರೆ ನಮಗೆ ಕೊಟ್ಟು ಕೇಳಿರುವಂಥದ್ದು ಏನ್ರಿ ಎರಡು ಎರಡರ ವರ್ಗ ಪ್ಲಸ್ ನಾಲ್ಕರ ವರ್ಗ ಪ್ಲಸ್ ಆರರ ವರ್ಗ ಕಂಟಿನ್ಯೂ ಮಾಡಿ ಇಪ್ಪತ್ತರ ವರ್ಗ. ಹ್ಞೂ ಇದನ್ನು ಸ್ವಲ್ಪ ನೋಡ್ರಿ ಇಲ್ಲೇ ಇದನ್ನು ನಾವು ಹಿಂಗೆ ಬರ್ಕೋಬೋದನ್ರಿ ಎರಡು ಗುಂಡ್ಲೆ ಒಂದರ ವರ್ಗ ಪ್ಲಸ್ ಎರಡು ಎರಡಲೆ ನಾಲ್ಕು ಅದರದ್ದು ವರ್ಗ ಪ್ಲಸ್ ಎರಡು ಮೂರಲೆ ಆರು ಅದ್ರ ವರ್ಗ ಹಂಗೆ ಕಂಟಿನ್ಯೂ ಆತಂದ್ರೆ ಎರಡು ಗುಂಡ್ಲೆ ಹತ್ತು ಅದರ ವರ್ಗ ಹೌದಾ. ಹ್ಞೂ ಇಲ್ಲಿ ಎರಡರದ್ರ ಎಲ್ಲದ್ರೊಳಗೂ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಕಾಮನ್ ಇದನ್ನ ಹೊರಗೆ ತೆಗೆದ್ಬಿಡಲೇ ಅದನ್ನು. ಹ್ಞೂ ಎರಡು ಸ್ಕ್ವೇರ್ ಕಾಮನ್ ತೆಗೆದೆ ಸೊ ಒಂದು ಸ್ಕ್ವೇರ್ ಪ್ಲಸ್ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಹೊರಗೆ ಬಂದರೆ ಎರಡು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ಹಂಗೆ ಕಂಟಿನ್ಯೂ ಎರಡು ಹೊರಗೆ ಬಂದೈತಿ ಹತ್ತು ಸ್ಕ್ವೇರ್ ಈ ಎರಡರ ಘಾತ ಎರಡು ರೀ ಈ ನಮಗೆ ಗೊತ್ತೈತಿ ಒಂದು ಸ್ಕ್ವೇರ್ ಪ್ಲಸ್ ಎರಡು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ಪ್ಲಸ್ ಹತ್ತು ಸ್ಕ್ವೇರ್ ಇದ್ರದ್ದು ಬೆಲೆ ಏನು ಕೊಟ್ಟಾನ್ರಿ ಮುನ್ನೂರ ಎಂಬತ್ತೈದು ಹೌದಾ. ಎರಡರ ಸ್ಕ್ವೇರ್ ಎರಡರ ವರ್ಗ ಅಂದರೆ ನಾಲ್ಕು ಮುನ್ನೂರ ಎಂಬತ್ತೈದು ಗುಣಲೆ ಮಾಡಿರಿ ನಾಲ್ಕೈದಲೆ ಇಪ್ಪತ್ತು ಕೈಲ ಬಂತು ಎರಡು ಎಂಟು ನಾಲ್ಕು ಮೂವತ್ತೆರಡು ಎರಡು ಮೂವತ್ತ್ನಾಲ್ಕು ಕೈಲ ಬಂತು ಮೂರು ನಾಲ್ಕು ಮೂರಲ್ಲಿ ಹನ್ನೆರಡು ಮೂರು ಹದಿನೈದು ಸೊ ಹದಿನೈದು ನೂರ ನಲ್ವತ್ತ ಆನ್ಸರ್. ನಮ್ಗೆ ಅಲ್ಲೇ ಇರ್ತೈತ್ರಿ ಎಲ್ಲ ಸೊಲ್ಯೂಷನ್ ಅವ್ರು ಅದನ್ನು ಯಾಕೆ ಕೊಟ್ಟಾರ ಅಂತ ಸ್ವಲ್ಪ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಇದು ಅದನ್ನು ಅಪ್ಲೈ ಮಾಡ್ಕೋಬೇಕು ರೀ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮ್ಗೆ ಅಲ್ಲೇನಾರ ಸ್ವಲ್ಪ ಬೇಗನೆ ಹೊಳೀತು ಅಂದರೆ ನೀವು ಆರಾಮಾಗಿ ಈ ಲೆಕ್ಕವನ್ನು ಬಿಡಿಸ್ಬೋದು ರೀ. ಹ್ಞೂ ನೆಕ್ಸ್ಟ್ ಸಂಖ್ಯೆ ಹತ್ತರ ಘಾತ ಎನ್ ಮೈನಸ್ ಒನ್
ಈ ಸಂಖ್ಯೆ 11 ಭಾಗವಾಗಬೇಕಾದರೆ ಸಂಪೂರ್ಣವಾಗಿ ಭಾಗವಾಗಬೇಕಾದರೆ ಎನ್ ಏನಾಗಿರಬೇಕಪ್ಪ ಏನು ಬೆಸ ಸಂಖ್ಯೆ ಆಗಿರಬೇಕು ಸಮ ಸಂಖ್ಯೆ ಆಗಿರಬೇಕು ಎನ್ ಯಾವುದೋ ಒಂದು ಸಂಖ್ಯೆ ಆಗಿರಬೇಕು ಅಂದ್ರೆ ಭಾಗಲದ ಸಂಖ್ಯೆನೋ ಒಂದು ಋಣ ಸಂಖ್ಯೆನೋ ಯಾವುದೋ ಒಂದು ಸಂಖ್ಯೆ ಆಗಿರಬೇಕು ಏನು 11 ಅಪವರ್ತ್ಯ ಆಗಿರಬೇಕು ಅಂತ ಕೇಳಾರಿ ಸೋ ನಾವು ಇದನ್ನ ಆಪ್ಷನ್ಸ್ ತಗೊಂಡು ಮಾಡಕ್ಕೆ ಟ್ರೈ ಮಾಡ್ರಿ ನೋಡಿ 10 ಘಾತ ಎನ್ ಮೈನಸ್ 1 ಅಂತ ಕೊಟ್ಟರು ಸೋ ಇದು ಬೆಸ ಸಂಖ್ಯೆ ಆದ್ರೆ ಏನಾಗುತ್ತೆ ನೋಡ್ರಿ ಬೆಸ ಸಂಖ್ಯೆಗಳು ಗೊತ್ತದವ 1 3 5 7 9 ಇವು ಹಿಂಗೆ ಕಂಟಿನ್ಯೂ ರೀ ಬೆಸ ಸಂಖ್ಯೆಗಳು ಬರ್ತವೆ ಈಗ 10 ಒಂದು ಬೆಸ ಸಂಖ್ಯೆ ರೀ ಅದನ್ನು ಹಾಕ್ರಿ 10 ಒಂದು ಹಾಕಿದ್ರೆ ಅಂದ್ರೆ 10 ಅಥವಾ 1 ಅಂದ್ರೆ 10 ರೀ 10 1 ಅಂದ್ರೆ 9 ಬಂತ ಸೊ 10 ಇದು ಆತ್ರಿ 10 ಬೆಸ ಸಂಖ್ಯೆ 2 3 ತಗೋರಿ 10 3 ಅಂದ್ರೆ 3 0 ಬರ್ತವೆ ರೀ ಅದ್ರೊಳಗೆ 1 ಕಳೆದ್ರೆ ಅಂದ್ರೆ ರೀ 1000 1 ಕಳೆದ್ರೆ 999 ನೋಡ್ರಿ ಇಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಬಿಡಿ ಸ್ಥಾನದೊಳಗೆ ಕಳಿಬೇಕು ರೀ ಬಿಡಿ ಸ್ಥಾನವನ್ನು ಬಿಡಿ ಸ್ಥಾನದೊಳಗೆ ಕಳಿಬೇಕು ರೀ 0 ಒಳಗೆ 1 ಹೋಗಿಲ್ಲ ಸೊ ಕೈಲ ತೊಗೊಂಡಿದ್ದು 10 ಆತು 10 1 ಹೋದ್ರೆ 9 ರೀ ಮತ್ತೆ ಕೈಲ ತೊಗೋರಿ 10 1 ಹೋದ್ರೆ 9 0 ಸೊ 999 ಆದಮೇಲೆ 1000 ಅಲ್ಲ ಸೊ 999 ಬಂತು ರೀ ಹಂಗಾರೆ 999 11 ಭಾಗ ಹೋಗುತ್ತೇನು ರೀ ಹಾಂ 999 ಹಿಂಗೆ ಏನರ ಬೆಸ ಸಂಖ್ಯೆ ಒಳಗೆ ಬಂದು ಅಂದ್ರೆ ಅದು ಭಾಗ ಹೋಗುತ್ತೆ ರೀ ಇದು ಹೋಗಂಗಿಲ್ಲ ರೀ ಭಾಗ ಅಷ್ಟರಾಗ 9 ಇದು ಹೋಗಂಗಿಲ್ಲ ಹೋಗ್ತೈತೆ ರೀ 11 ಹೋಗ್ತೈತೆ ಸಾರಿ ಹೋಗ್ತೈತೆ ಇದು ಹೋಗಂಗಿಲ್ಲ ರೀ ಹಾಂ ಬೆಸ ಸಂಖ್ಯೆ ಬಂದ್ರೆ ಹೋಗಂಗಿಲ್ಲ ರೀ 11 ಒಂದೇ ನೋಡಿರಿ 11 99 ಆಗ್ತೈತಿ 9 ಉಳಿತೈತಿ ಹೋಗಂಗಿಲ್ಲ ಸಮಸ್ಥಾನಗಳು ಬಂದ್ರೆ 11 ಭಾಗ ಹೋಗ್ತೈತೆ ರೀ 9 ಏನದವಲ್ಲ ರೀ ಇವು ಸಮಸ್ಥಾನಗಳು ಬರಬೇಕು ರೀ 9 ಹಿಂಗೆ 4 ಬಂದ್ರೆ ಹೋಗ್ತೈತೆ ರೀ 5 ಬಂದ್ರೆ ಹೋಗಂಗಿಲ್ಲ 11 ಭಾಗ ಹಂಗಂದ್ರೆ ಬೆಸ ಸಂಖ್ಯೆ ಹೋಗಂಗಿಲ್ಲ ಸಮಸಂಖ್ಯೆ ಹೋಗ್ತೈತೆ ರೀ ಹಂಗಂದ್ರೆ ಅಲ್ಲ ಗೊತ್ತಾಗ್ಬಿಡ್ತೈತಿಲ್ಲ ನಮಗೆ ಈಗ 10 ಎನ್ ಮೈನಸ್ 1 ಅಂದರೆ ಈಗ ಸಮಸಂಖ್ಯೆ ಹಾಕ್ರಿ 2 4 6 8 ಎನ್ನ ಬೆಲೆ 2 ಹಾಕ್ರಿ 4 ಹಾಕ್ರಿ 6 ಹಾಕ್ರಿ 8 ಹಾಕ್ರಿ 10^2 ಮೈನಸ್ 1 10^2 ಅಂದರೆ 100 100 ಒಂದು ಹೋದ್ರೆ 99 ರೀ ನೋಡಿರಿ 11 ಭಾಗ ಹೋಗುತ್ತೆ ಇದು ಭಾಗ ಹೋಗ್ತಿರ್ಲಿಲ್ಲ 9 ಹೋಗಂಗಿಲ್ಲ 999 ಹೋಗಂಗಿಲ್ಲ ಕೈ ಬಿಟ್ಬಿಡ್ರಿ ಸೊ ನಾವು ಏನು ಮಾಡ್ಬೇಕು ಸೊ ಅದು ಭಾಗ ಹೋಗಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು 7ನೇ ಸಮಸಂಖ್ಯೆ ಅಂತ ಕೊಟ್ಟಾನೆ ಸಮಸಂಖ್ಯೆ ಅಂತಂದ್ರೆ ಎನ್ನ ಬೆಲೆ ಸಮಸಂಖ್ಯೆ ಆಗಿದ್ರೆ ಅಂದ್ರೆ ಎನ್ನ ಬೆಲೆ 2 ಹಾಕ್ರಿ 4 ಹಾಕ್ರಿ 6 ಹಾಕ್ರಿ 8 ಹಾಕ್ರಿ ಹೌದಾ ಎನ್ನ ಸಮಸಂಖ್ಯೆ ಅಂದ್ರೆ 2 10^2 ಹಾಕಿದ್ರಿ 100 ಬಂತು 100 1 99 ಬಂತು ಸೊ 10^4 ಹಾಕ್ರಿ 10^4 ಹಾಕಿದ್ರೆ 4 0 ಬರ್ತವೆ ರೀ ಅದರ ಒಂದು ಕಳೆದ್ವಿ ಅಂದರೆ 9 ಹೌದ್ರಿ 10,000 ಒಂದು ಕಳೆದ್ರೆ 9999 ಇದು ಎಷ್ಟು 11 ಭಾಗ ಹೋಗ್ತೈತಿ ಹಾಗಂದ್ರೆ ಎನ್ನ ಬೆಲೆ ಏನಾಗಿರ್ತೈತೆ ರೀ ಸಮಸಂಖ್ಯೆ ಆಗಿರ್ತೈತಿ ಇನ್ನು 8ನೇ ಲೆಕ್ಕ 3 ಸಂಖ್ಯೆ 4A3 ಅನ್ನು ಇನ್ನೊಂದು 3 ಸಂಖ್ಯೆ 9 8 4 ಕೂಡಿದಾಗ 4 ಸಂಖ್ಯೆ 13B7 ಬರ್ತೈತೆ ರೀ ಹೌದಾ ಇದು 11 ಭಾಗವಾ ಹೋದ್ರೆ ಎ ಪ್ಲಸ್ ಬಿನ ಬೆಲೆ ಕೇಳಾನೆ ಇನ್ನೊಂದ್ಸಲ ಕ್ವಶನ್ ಹೋದ್ರಿ 3 ಸಂಖ್ಯೆ ಐತಿ ಯಾವುದು 4A3 ಐತ್ರಿ 4A3 ಇದು 3 ಸಂಖ್ಯೆ ರೀ ಇದ್ರೊಳಗೆ ಇದಕ್ಕೆ ಇನ್ನೊಂದು 3 ಸಂಖ್ಯೆ ರೀ 984 ಕೂಡಿಸಿದಾಗ ಉತ್ತರ ಏನು ಬರ್ತೈತೆ ಅಂತ ಹೇಳ್ಯಾರ ರೀ ಅವರು 13B7 ಬರ್ತೈತೆ ಅಂತ ಹೇಳ್ಯಾರ ಕರೆಕ್ಟ್ ಹಂಗೆ ಬಿಡಿ ಸ್ಥಾನ ಬಿಡಿ ಸ್ಥಾನ ಬರ್ಕೋರಿ 10 ಸ್ಥಾನ 100 ಸ್ಥಾನ ಕೊಳ 100 ಸ್ಥಾನ ಬರ್ಕೊಂಡ್ರೆ ನಮಗೆ ಸ್ವಲ್ಪ ಇಲ್ಲಿ ಲೆಕ್ಕ ಮಾಡೋಕ್ಕೆ ಸರಳ ಆಗ್ತೈತೆ ರೀ ಇದು ಒಂದು 3 ಸಂಖ್ಯೆ ಕೊಟ್ರ ಇದೊಂದು 3 ಸಂಖ್ಯೆ ಕೊಟ್ರ ಎರಡನ್ನೂ ಕೂಡಿಸಿದಾಗ ಉತ್ತರ ಕೊಟ್ರ ಇದು ಏನೈತಲ್ಲ ರೀ ಇದು 11 ಭಾಗ ಹೋಗ್ತೈತಿ ಎಷ್ಟರಿಂದ ಭಾಗ ಹೋಗ್ತೈತಿ ಸೊ 11 ಭಾಗ ಹೋಗ್ತಾ 11 ಭಾಗ ಹೋಗ್ತೈತೆ ಅಂದ್ರೆ ನಮ್ಗೆ 11 ಬಾಧ್ಯತೆ ನಿಯಮ ಗೊತ್ತಿರಬೇಕು 11 ಬಾಧ್ಯತೆ ನಿಯಮ ಏನೈತೆ ನೋಡ್ರಿ ಆವಾಗಲೇ ಹೇಳಿದ್ನಿಲ್ಲ ರೀ 9 9 9 9 ಇಲ್ಲಿ ಏನು ಮಾಡಬೇಕು ಬೆಸ ಸ್ಥಾನಗಳನ್ನು ಕೂಡಿಸ್ಬೇಕು ರೀ ಸಮಸ್ಥಾನಗಳನ್ನು ಕೂಡಿಸ್ಬೇಕು ಬೆಸ ಸ್ಥಾನದಕ್ಕೆ 9 ಐತಿ ಇಲ್ಲಿ 9 ಐತಿ ಇವನ್ನೆರಡು ಕೂಡಿಸಿದ್ರೆ 9 ಕೂಡಿಸಿದ್ರೆ 18 ರೀ ಸಮಸ್ಥಾನಗಳಂದ್ರೆ 2 4ನೇ ಸ್ಥಾನ ಹಂಗೆ ರೀ ಇದು 9 ಇದು 9 ಇವನ್ನೂ 2 ಕೂಡಿಸ್ರಿ ಇದ್ರಾಗ ಇದನ್ನು ಕಳೆದಾಗ ನಮಗೆ ಇದ್ರ ವ್ಯತ್ಯಾಸ 0 ಬರಬೇಕು ಇಲ್ಲಾಂದ್ರೆ 11 ಅಪವರ್ತಿ ಆಗಿರ್ಬೇಕು ರೀ ಅಂದಾಗ ಅದು
ಸಂಖ್ಯೆ ಏನಿರ್ತೈತಲ್ಲ ಹನ್ನೊಂದರಲ್ಲಿ ಬಾಗ ಹೋಗ್ತಿರ್ತೈತಿ. ಇನ್ನೊಂದು ಸಲ ನೋಡಿರಿ, 9999 ಒಂದು ಅಂಕಿ ತೊಗೊಂಡೇನಿ. ಇದರೊಳಗೆ ಬೆಸ ಸ್ಥಾನಗಳಂತಹ ಅಂಕಿಗಳನ್ನು ಕೂಡಿಸ್ಬೇಕು, ಸಮಸ್ಥಾನದಲ್ಲಿರುವಂತಹ ಅಂಕಿಗಳನ್ನು ಕೂಡಿಸ್ಬೇಕು, ಅವುಗಳ ವ್ಯತ್ಯಾಸ ಮಾಡಬೇಕು. ವ್ಯತ್ಯಾಸ 0 ಆಗಿರಬೇಕು, ಇಲ್ಲಾಂದ್ರೆ 11 ಅಪವರ್ತಿ ಆಗಿರಬೇಕು. ಹಂಗಿದ್ದಾಗ ಅದೇನಾಗ್ತೈತಿ, 11 ಬಾಗ ಹೋಗ್ತೈತಿ ಅಂತ ನಮಗೆ ಗೊತ್ತೈತಿ ರೂಲ್ಸ್. ಹೌದಾ? ಹ್ಞೂ. ಈಗ ನಮ್ಗೆ ಹಂಗೆ ಕೊಟ್ಟಾನ್ರಿ, ಅವಾಗ 13B7 ಐತಿ. ರೂಲ್ಸ್ ಗೊತ್ತಾಗೈತಿ ನಿಮ್ಗೆ. ಈಗ ಬೆಸ ಸ್ಥಾನಗಳನ್ನು ಮಾರ್ಕ್ ಮಾಡಿರಿ, ಸಮಸ್ಥಾನಗಳನ್ನು ಮಾರ್ಕ್ ಮಾಡಿ. ಬೆಸ ಸ್ಥಾನದೊಳಗೆ 1 ಐತ್ರಿ, ಇಲ್ಲಿ 2 ಐತ್ರಿ, ಇಲ್ಲೇ 3+7 ಐತ್ರಿ. 7+3 ಕೂಡಿಸಿದ್ರೆ 10 ರೀ. ಹಂಗಂದ್ರೆ ಇಲ್ಲೂ 10 ಆಗಬೇಕು, ಇಲ್ಲೂ 10 ಆಗಬೇಕು. ಆ 10 ಆಗಬೇಕು ಅಂತಂದ್ರೆ ಈ ಬಿಗೆ ಬೆಲೆ ಏನು ಬರಬೇಕ್ರಿ? ಹ್ಞೂ, ಬಿ ಬೆಲೆ ವೆರಿ ಗುಡ್, 9 ಬರಬೇಕು. ಹಂಗಂದ್ರೆ ಬಿ ಬೆಲೆ ಬಿ ಜಾಗದಾಗ ಏನು ಬರುತ್ತೆ ರೀ? 9 ಬರ್ತೈತಿ. ಹಿಂಗೆ ಯೋಚನೆ ಮಾಡಬೇಕ್ರಿ. ಹಿಂಗೆ ಯೋಚನೆ ಮಾಡಿದಾಗ ಅಷ್ಟೇ ನಾವು ಆ ಆನ್ಸರನ್ನು ಬಿಡಿಸೋಕೆ ಸಾಧ್ಯ ಆಗ್ತೈತಿ. ಸೊ 3+4 ಕೊಡಿಸಿದ್ರೆ 7, ಏನು ತೊಂದರೆ ಇಲ್ಲ. ಈ 8 ಇದ್ದಿದ್ದು ಉತ್ತರ 9 ಬರಬೇಕು. 8 ಇದ್ದಿದ್ದು ಉತ್ತರ 9 ಬರಬೇಕಂದ್ರೆ ಏ ಜಾಗಕ್ಕೆ ಏನು ಬರಬೇಕ್ರಿ? 8 ಎಷ್ಟು ಕೊಡಿಸಿದ್ರು? 9. ಹಾಂ, 1 ಕೊಡಿಸಿದ್ರು 9. ಹಂಗಾದ್ರೆ ಎ ಬೆಲೆ ಗೊತ್ತಾಯಿತು, ಬಿ ಬೆಲೆ ಗೊತ್ತಾಯಿತು. ಎ ಬೆಲೆ ಎಷ್ಟು ರೀ? 1. ಬಿ ಬೆಲೆ ಎಷ್ಟು ರೀ? 9. ಅವ್ರೇನು ಕೇಳ್ಯಾರ್ರಿ ಕ್ವಶನ್, A+Bನ ಬೆಲೆ ಎಷ್ಟು ಅಂತ ಕೇಳ್ರ. ಹಂಗಾರೆ A+B ಕುಡಿಸ್ಬಿಡ್ರಿ, 1+9 ಕುಡಿಸಿದ್ರೆ 10 ಆನ್ಸರ್. ಅರ್ಥ ಆಗಿತ್ತು ಅನ್ಕೋತೀನಿ. ಇನ್ನೊಂದ್ಸಲ ಹೇಳ್ಬೇಕಾ? ತಿಳಿದಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕ್ರಿ, ನಾನು ಇನ್ನೊಂದ್ಸಲ ಹೇಳ್ಕೊಡ್ತೇನೆ. ಓಕೆ, 9 ಲೆಕ್ಕ ನೋಡ್ರಿ. 2, 3, 4, 5, 6 ಭಾಗ ಹೋಗುವ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಕೇಳ. ಈಗ 1, 2, 3 ನಂಬರ್ ಕೊಟ್ಟು ಅದರೊಳಗೆ ಅತ್ಯಂತ ಚಿಕ್ಕ ಸಂಖ್ಯೆ ಹಿಂಗೇನರ ಕೇಳಿದ್ರೆ ಚಿಕ್ಕ ಸಂಖ್ಯೆ ಅಂತ ಬಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಲಘು ಅಂದರೆ ಸಣ್ಣದು, ಸಣ್ಣದು ಯಾವುದು? ಈಗ ಭಾಗ ಹೋಗುವ ಅನ್ನೊಂದು ಅಬ್ಸರ್ವ್ ಮಾಡಿರಿ. 2, 3, 4, 5, 6 ಭಾಗ ಹೋಗುವ ಅಂದರೆ ಇದ್ರ ಮಲ್ಟಿಪಲ್ಸ್ ಆಗಿರಬೇಕಾ ರೀ? ಇದ್ರ ಅಪವರ್ತನ ಆಗಿರಬೇಕಾ? ಇದ್ರ ಅಪವರ್ತನ ಆಗಬೇಕಂತಂದ್ರೆ ಏನು ರೀ, ನಾವು ಅಲ್ಲೇನು ಕಂಡುಹಿಡಿಬೇಕು? ಲಘುತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಬೇಕು ರೀ. ಇನ್ನೊಂದು ಬರ್ತೈತಿ ಮ ಸ ಅ, ಅದು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ರೀ. ಅಪವರ್ತ್ಯ ಅಂದ್ರೆ ಮಗ್ಗಿಗಳು. ಹ್ಞೂ. ಇನ್ನೊಂದು ಬರ್ತೈತಲ್ಲ ಮಹತ್ತಮ ಸಾಮಾನ್ಯ ಅಪವರ್ತನ ರೀ, ಅದು ಅವು ಅಪವರ್ತನಗಳು ಬರ್ತಾವೆ ರೀ. ಇಲ್ಲಿ ಭಾಗ ಹೋಗುವ ಅಂತಂದ್ರೆ ಈ ಮಗ್ಗಿಯಾಗಿರಬೇಕು ಅಂದ್ರೆ ನಮ್ಗೆ ಅಪವರ್ತ್ಯನ ಬರುತ್ತೆ ರೀ. ಸ್ವಲ್ಪ ನೀವು ಅದ್ರ ಬಗ್ಗೆ ತಿಳ್ಕೊರಿ. ಹ್ಞೂ. ಚಿಕ್ಕ ಅಂತ ಕೇಳಿದರೆ ನಾವು ಸಾಮಾನ್ಯ ಅಪವರ್ತನ ತೆಗಿಬೇಕು, ಲಘುತ್ತಮ ಸಾಮಾನ್ಯ ಅಪವರ್ತನ ತೆಗಿಬೇಕು. 2, 3, 4, 5, 6 LCM ತೆಗಿಯೋಣ. 2 1 2 ಎರಡರ ಬಗ್ಗೆ 3 ಇಲ್ಲ, ಹಂಗೆ ಇಟ್ಬಿಡ್ರಿ. 2 2 4 5 ಹಂಗೆ ಇಟ್ಬಿಡ್ರಿ. 2 3 6 ನೋಡಿರಿ ಇವು. ಹಾಂ, ಆಯ್ತಲ್ಲ, 3 3 ಐತಲ್ರಿ. ಸೊ 1 ಹಂಗೆ ಇಡ್ರಿ, 3 1 3 ಮೂರರ ಬಗ್ಗೆ 2 ಇಲ್ಲ, 5 ಇಲ್ಲ. ಇವೆರಡು ಇಲ್ಲ, 1 ಬಗ್ಗೆ ಆಗಿಲ್ಲ ಅಂದ್ಕೊಂಡು ಗುಣಿಸ್ಬಿಡ್ರಿ. 2 3 2 5 2 3 6 6 12 60 LCM ಬಂತು. 60 ಈಗೇನಾರ ಅಕಸ್ಮಾತ್ ಅವರು 60 ಆನ್ಸರ್ ಕರೆಕ್ಟ್ ಆಗ್ತೈತಿ ರೀ, ಯಾವಾಗ ಆಗ್ತೈತಿ? 2 3 4 5 6 ಭಾಗ ಹೋಗುವ, ಸಂಪೂರ್ಣವಾಗಿ ಭಾಗ ಹೋಗುವ ಅತ್ಯಂತ ಚಿಕ್ಕ ಸಂಖ್ಯೆ ಅಂದಾಗ 60 ಕರೆಕ್ಟ್ ಆಗ್ತೈತಿ. ಆದರೆ ಅವ್ರೇನು ಕೇಳ್ಯಾರ, ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಕೇಳ್ಯಾರ. ವರ್ಗ ಸಂಖ್ಯೆ ಅಂತಂದ್ಕೊಳ ನಾವು ಇದು ವರ್ಗ ಆಗ್ಬೇಕು ರೀ. ಇದನ್ನು ವರ್ಗ ಮಾಡಬೇಕಂದ್ರೆ ಎಷ್ಟರಲ್ಲೇ ಗುಣಿಸ್ಬೇಕು? ಈ 60 ಅನ್ನೋದು ವರ್ಗ ಆಗಬೇಕಂದ್ರೆ ಎಷ್ಟರಲ್ಲೇ ಗುಣಿಸ್ಬೇಕು? ಅದು ಇಲ್ಲೇ ಐತ್ರಿ ಆನ್ಸರ್ ನೋಡ್ರಿ. ಈ 2 2 2 ಸಲ ಬಂದೈತಿ. ವರ್ಗ ಅಂದರೆ 2 ಸಲ ಬರಬೇಕು ನಂಬರ್ಸ್ ಎಲ್ಲ. ಸೊ 3 1 ಸಲ ಬಂದೈತಿ, 5 1 ಸಲ ಬಂದೈತಿ. ಸೊ 3 ಇನ್ನೊಂದು ಸಲ ಬರಬೇಕು, 5 ಇನ್ನೊಂದು ಸಲ ಬರಬೇಕು. ಹಂಗಾರೆ 3 5 15 15 ಗುಣಿಸ್ಬಿಡ್ರಿ ಇದನ್ನು. 15 6 9 10 ಬಿಟ್ಟಿದ್ವಿ, 10 ಹಂಗಾದ್ರೆ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದಾಗ್ತೈತಿ ರೀ? 900. ಇನ್ನು ಕೊನೆಯ ಪ್ರಶ್ನೆ ರೀ ಇವತ್ತಿಂದು. 2^31 5 ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು? ಇಂಥವು ಕೇಳಿದಾಗ 5 ಭಾಗಿಸಿದಾಗ ಅಂತ ಕೇಳಿದ್ರಿ. ಹಂಗ್ರಿ 2 2 31 ಸಲ ಗುಣಿಸ್ಕೊಂತ ಕುಂತ್ಬಿಟ್ರೆ ನಿಮ್ದು ಭಾಳ ಟೈಮ್ ವೇಸ್ಟ್ ಆಗ್ತೈತಿ ರೀ, ಹಂಗೆಲ್ಲ ಮಾಡಬಾರ್ದು. 2^31
ನಾವು ಐದರಿಂದ ಭಾಗಿಸಿದಾಗ ಶೇಷ ಅಂತ ಕೇಳಿದಾಗ ನಮಗೆ ಬಿಡಿ ಸ್ಥಾನದ ಅಷ್ಟೇ ಕನ್ಸಿಡರೇಷನ್ ತಗೋಬೇಕು ರೀ ಮತ್ತೆ ಇಲ್ಲೇ ಯಾಕೆ ಬಿಡಿ ಸ್ಥಾನದಾಗ ನಾವು ಉಳಿದಿದ್ದನ್ನ ಅಲ್ಲ ಶೇಷ ಉಳಿಯೋದು ಹಂಗಂದ್ರೆ ಈಗ ನೋಡ್ರಿ ಎರಡರ ಘಾತ ಮೂವತ್ತೊಂದನ್ನು ಐದರಿಂದ ಭಾಗಿಸಿದಾಗ ಅಂತಂದ್ರೆ ಇಲ್ಲೂ ಹಂಗೆ ಮಾಡ್ಕೋಬೇಕು ರೀ ಸರಳ ಆಗೋದು ಏನು ಹೇಳ್ರಿ ಎರಡರ ಘಾತ ಹತ್ತು ಗುಣಲೆ ಎರಡರ ಘಾತ ಹತ್ತು ಗುಣಲೆ ಎರಡರ ಘಾತ ಹತ್ತು 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 ಇಪ್ಪತ್ತು ಇಪ್ಪತ್ತು ಹತ್ತು ಮೂವತ್ತು ಇನ್ನೊಂದು ಉಳಿದೈತಿ ಅದು ಎರಡು ಹೌದ್ರಿ ಈ ಎರಡರ ಘಾತ ಹತ್ತು ಅಂದ್ರೆ ಅದ್ರ ಬೆಲೆ ಗೊತ್ತಿರ್ಬೇಕು ಇಂಥವು ಕೆಲವೊಂದಿಷ್ಟು ಏನು ಇರ್ತಾವಲ್ರಿ ಘಾತ ಸಂಖ್ಯೆಗಳ ಚಾಪ್ಟರ್ನಾಗ ಇಂಥವು ಸ್ವಲ್ಪ ಕಲ್ತಿರ್ಬೇಕ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ ಅಂದ ಮೇಲೆ ಇಂಥವೆಲ್ಲ ಸ್ವಲ್ಪ ನೆನ್ಪಿಟ್ಕೊಂಡಿರ್ಬೇಕ್ರಿ ಎರಡರ ಘಾತ ಐದು ಅಂದ್ರೆ ಮೂವತ್ತೆರಡು ರೀ ಎರಡರ ಘಾತ ಹತ್ತು ಅಂದ್ರೆ ಹತ್ತು ಇಪ್ಪತ್ನಾಲ್ಕು ರೀ ಅದರದ್ದು ಎಷ್ಟು ರೀ ಹತ್ತು ಇಪ್ಪತ್ನಾಲ್ಕು ಬೇಕಂದ್ರೆ ಎರಡರ ಘಾತ ಹತ್ತನ್ನು ಗುಣಿಸಿ ನೋಡ್ರಿ ಎರಡನ್ನು ಹತ್ತು ಸಲ ಗುಣಿಸಿ ನೋಡ್ರಿ ಎರಡು 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 ಹಿಂಗೆ ಗುಣಿಸ್ರಿ ಎರಡು ಎಳೆ ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಎಳೆ ಹದಿನಾರು ಹದಿನಾರು ಎಳೆ ಮೂವತ್ತೆರಡು ಮತ್ತು ಐದು ಬರ್ತೈತ್ರಿ ಇಲ್ಲಿ ಮೂವತ್ತೆರಡು ಮೂವತ್ತೆರಡಲೇ ಗುಣಿಸ್ರಿ ನಾನು ಮೊನ್ನೆ ಹೇಳೇನು ನಿಮ್ಗೆ ಹಿಂಗೆ ಮಾಡಬೇಕಾದ್ರೆ ಮೂವತ್ತೆರಡರ ವರ್ಗ ಕಂಡುಹಿಡಿಯೋದು ಹೆಂಗೆ ಈಸಿ ಅಂತ ಹೇಳಿ ಸೋ ನಾಲ್ಕು ಬರ್ತೈತ್ರಿ ಹೌದಾ ಇಲ್ಲಿ ಮೂರರದ ಘಾತ ಒಂಬತ್ತು ಬರ್ತೈತ್ರಿ ಮೂರಳೆ ಆರು ಅಳೆ ಹನ್ನೆರಡು ರೀ ಹೌದಾ ಹ್ಞೂ ಮೊನ್ನೆ ಹೇಳಿದ ನೆನಪಾಯ್ತಾನೆ ಇಲ್ಲರಿ ನೆನಪಿಲ್ಲ ನೆನಪಿಲ್ಲ ಹೌದಲ್ರಿ ಹ್ಞೂ ನಾಲ್ಕು ಇಡಬೇಕು ರೀ ಎರಡಕ್ಕೆ ಸೊನ್ನೆ ಕೊಡಿಸಿದ್ರೆ ಎರಡು ರೀ ಒಂಬತ್ತಕ್ಕೊಂದು ಕೊಡಿಸಿದ್ರೆ ಹತ್ತು ನಾವು ಒಂದನೇ ವಿಡಿಯೋ ನೋಡ್ರಿ ಬೇಕಿದ್ರೆ ನಂದು ಪ್ರೀವಿಯಸ್ ವಿಡಿಯೋ ಒಳಗೆ ಹೆಂಗೆ ಕಂಡುಹಿಡಿಬೇಕು ವರ್ಗ ಸಂಖ್ಯೆ ಅನ್ನೋದೈತ್ರಿ ನೋಡಿರಿ ಇನ್ನೊಂದ್ಸಲ ನೋಡಿರಿ ಮೂವತ್ತೆರಡರ ವರ್ಗ ಗುಣಿಸ್ಕೊಂಡು ಕುಂದಿರೋದಕ್ಕಿಂತ ಏನು ಮಾಡ್ಬೇಕು ರೀ ಎರಡರ ವರ್ಗ ನಾಲ್ಕು ರೀ ಮೂರರ ವರ್ಗ ಒಂಬತ್ತು ರೀ ಮೂರಳೆ ಆರು ಆರಳೆ ಹನ್ನೆರಡು ಹ್ಞೂ ಇದನ್ನು ಇದಕ್ಕೆ ಕೊಡಿಸ್ಬೇಕು ರೀ ಇದನ್ನು ಇದಕ್ಕೆ ಕೊಡಿಸ್ಬೇಕು ನಾಲ್ಕು ಎರಡಕ್ಕೆ ಸೊನ್ನೆ ಕೊಡಿಸಿರಿ ಎರಡು ಒಂಬತ್ತಕ್ಕೆ ಒಂದು ಕೊಡಿಸಿರಿ ಹತ್ತು ಸೊ ಹತ್ತು ಇಪ್ಪತ್ನಾಲ್ಕು ಇಲ್ಲಿ ಹತ್ತು ಇಪ್ಪತ್ನಾಲ್ಕು ಇಲ್ಲಿ ಹತ್ತು ಇಪ್ಪತ್ನಾಲ್ಕು ಇಲ್ಲೂ ಹತ್ತು ಇಪ್ಪತ್ನಾಲ್ಕು ಹ್ಞೂ ಇದು ಗುಂಡ್ಲೆ ಎರಡು ಇಲ್ಲಿ ನೋಡಿರಿ ನಾಲ್ಕು 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 ನಾಲ್ಕಲೇ ಹದಿನಾರು ಬರೀ ಬಿಡಿ ಸ್ಥಾನ ಅಷ್ಟೇ ನೋಡಿರಿ ಯಾಕೆ ಶೇಷ ಕಂಡು ಹಿಡಿಯತ್ತೀವಿ ಅಂದಮೇಲೆ ಬಿಡಿ ಸ್ಥಾನ ಅಷ್ಟು ಅಬ್ಸರ್ವ್ ಮಾಡ್ಬೇಕು ನಾಲ್ಕು ನಾಲ್ಕಲೇ ಹನ್ನೆರಡು ಸರಿ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲ್ಲಿ ಅರವತ್ನಾಲ್ಕು ಇಲ್ಲೂ ನಾಲ್ಕು ಬಂತು ರೀ ಸೊ ನಾಲ್ಕು ಅರವತ್ನಾಲ್ಕು ಅಂದರೆ ಇಲ್ಲಿ ಬಿಡಿ ಸ್ಥಾನದಾಗೇನು ಬಂತು ನಾಲ್ಕು ಇಲ್ಲಿ ಬಿಡಿ ಸ್ಥಾನ ಎರಡು ನಾಲ್ಕು ಎರಡಲೇ ಎಂಟು ಸೊ ನಮಗೆ ಬಿಡಿ ಸ್ಥಾನದಾಗ ಎಷ್ಟು ಬಂತು ರೀ ಅಂಕಿ ಎಂಟು ಬಂತು ಆದರೆ ಐದರಿಂದ ಭಾಗಿಸ್ದಾಗ ಅಂತಂದಾಗ ಈ ಬಿಡಿ ಸ್ಥಾನದಾಗ ಎಂಟು ಬಂದೈತಿ ಐದರಿಂದ ಭಾಗಿಸ್ದಾಗ ಐದು ತಗೋರಿ ಎಂಟ್ರಾಗ ಐದು ಹೋದ್ರೆ ಎಷ್ಟು ಉಳಿತೈತೆ ರೀ ಮೂರು ಉಳಿತೈತಿ ಹಂಗಂದ್ರೆ ಶೇಷ ಎಷ್ಟು ಉಳಿತೈತೆ ರೀ ಮೂರು ಅರ್ಥ ಆಗೈತಿ ಅಂತ ತಿಳ್ಕೊತೀನಿ ರೀ ಫ್ರೆಂಡ್ಸ್ ನಿಮ್ಗೇನಾದರೂ ತಿಳಿದಿಲ್ಲ ಅಂತಂದರೆ ನಾನು ಕಮೆಂಟ್ ಹಾಕ್ರಿ ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಟೆಲೆಗ್ರಾಮ್ ಗ್ರೂಪ್ ಐತೆ ರೀ ನಮ್ಮದು ಗುರುಗೌರಿ ಸ್ಟಡಿ ಸೆಂಟರ್ ಗದಗ್ ಅಂಥೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಪ್ಲೀಸ್ ದಯಮಾಡಿ ಜಾಯ್ನ್ ಆಗ್ರಿ ಡೈಲಿ ನಾನು ಅಲ್ಲಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಇವತ್ತೂ ಹಾಕಿದ್ದೇನೆ ರೀ ಲಿಂಕ್ ಬರ್ರಿ ನಾನು ಸ್ವಾಮಿ ವಿವೇಕಾನಂದ ಏನು ಹೇಳಿದ್ನಲ್ಲ ಸ್ಪೀಚಿಂದು ವಿಡಿಯೋ ಅದನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು